ಎಲ್ಲರಿಗೂ ನಮಸ್ಕಾರ ರುಚಿ ರೆಸಿಪಿಗೆ ಸ್ವಾಗತ ನೋಡ್ತಾ ಇದ್ರೆ ಕೇಸರಿ ಭಾತ ಅಥವಾ ಇದು ಉಪ್ಪಿಟ್ಟ ಅಂತ ಕನ್ಫ್ಯೂಸ್ ಆಗಿಬಿಡ್ತೀರಾ ಕೇಸರಿ ಅಷ್ಟೇ ತುಂಬ ಸೂಪರ್ ಆಗಿರ್ತಕ್ಕಂಥ ಟೊಮೊಟೊ ಮಸಾಲ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾವು ತೋರಿಸ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ನಿಮಗೂ ಕೂಡ ಇದೇ ಥರ ಉಪ್ಪಿಟ್ಟು ರೆಡಿ ಆಗುತ್ತೆ ಬಾಯಿಟ್ರೇ ಬೆಣ್ಣೆ ಥರ ಕಾರ್ಗೋಗ್ಬಿಡುತ್ತೆ ಬನ್ನಿ ಇದನ್ನು ಯಾವ ರೀತಿ ಸುಲಭವಾಗಿ ಏನೇನು ಪದಾರ್ಥಗಳನ್ನ ಬಳಸಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಡಾಯನ್ನು ತಗೊಂಡು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದೀನಿ ಮಸಾಲೆ ಉಪ್ಪಿಟ್ಟನ್ನ ಮಾಡ್ತಾ ಇರೋದ್ರಿಂದ ಎರಡು ಪೀಸ್ ಚಕ್ಕೆ ಎರಡು ಲವಂಗ ಎರಡು ಪಲಾವೆಲ್ಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ತೋರಿದು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಒಂದು ಮೂರು ಹಶಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ನಾವು ಸೇರಿಸಿರ್ತಕ್ಕಂಥ ಗೋಡಂಬಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಒಂದು ಅರ್ಧದಿಂದ ಒಂದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನ ಇಟ್ಕೊಂಡು ನಾವು ಕಡಿಮೆ ಊರಿನಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಗೋಡಂಬಿನ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ನಿಮಗೆ ಗೋಡಂಬಿನಷ್ಟೇ ಸ್ವಲ್ಪ ಕ್ರಿಸ್ಪಿಯಾಗಿ ನಿಮಗೆ ಉಪ್ಪಿಟ್ಟು ಜೊತೆಯಲ್ಲೇ ತಿನ್ನಬೇಕಾದ್ರೆ ತುಂಬ ಸಖತ್ತಾಗಿರುತ್ತೆ ಈಗ ಇದಕ್ಕೇನೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ತುಂಬ ಜಾಸ್ತಿ ಇದಕ್ಕೆ ಉಪ್ಪಿಟ್ಟಿಗೆ ನಾವು ಸಾಫ್ಟಾಗಿ ಬೇಯಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ನೀವು ಕೂಡ ಈ ರೀತಿ ಮಸಾಲ ಉಪ್ಪಿಟ್ಟನ್ನ ಟೊಮೊಟೊ ಮಸಾಲ ಉಪ್ಪಿಟ್ಟನ್ನ ಮಾಡಿಕೊಂಡ್ರೆ ಬೆಣ್ಣೆಯಷ್ಟೇ ಮೃದುವಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ಮೀಡಿಯಂ ರವೆನ ಉಪ್ಪಿಟ್ಟು ರವೆನ ತೊಗೊಂಡು ಇದನ್ನು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಹುರಿದು ನಾನು ಪ್ಲೇಟ್ಗೆ ಸೇರಿಸಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿದೆ ಇದಕ್ಕಿಂತ ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಉಪ್ಪು ಟೊ ಟೊಮೊಟೊ ಮತ್ತು ಈರುಳ್ಳಿ ಮೂರನ್ನು ಕೂಡ ಚೆನ್ನಾಗಿ ಬೆರೀಬೇಕು ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಲೆಡ್ಡನ್ನ ಕ್ಲೋಸ್ ಮಾಡಿ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಆಗಬೇಕು ಒಂದು ಎರಡರಿಂದ ಎರಡೂವರೆ ನಿಮಿಷ ಈ ರೀತಿ ಒಂದು ಲೆಡ್ಡನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಟೊಮೊಟೊನ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ಬೋದು ಟೊಮೊಟೊ ಎಲ್ಲ ನೀರನ್ನು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಮಸಾಲಗಳನ್ನ ಸೇರಿಸ್ಕೋಬೇಕಾಗುತ್ತೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಸೇರಿಸಿಕೊಳ್ತಾ ಇದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದೀನಿ ಅರ್ಧ ಟೀ ಸ್ಪೂನಷ್ಟು ಧನ್ಯಾ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ವಾಂಗಿಬಾತ್ ಪೌಡ್ರ್ ಏನಾದ್ರು ಮನೆಯಲ್ಲಿದ್ದರೆ ವಾಂಗಿಬಾತ್ ಭಾತ್ ಪೌಡ್ರನ್ನು ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಅದಿಲ್ಲ ಅಂತಂದರೆ ಬಿಸಿಬೇಳೆ ಪೌಡ್ರ್ ಪೌಡ್ರದ್ರದ್ದು ಕೂಡ ಸೇರಿಸ್ಕೋಬೋದು ಈ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ನಿಮಿಷ ದೊರ್ಕೊಂಡು ಚೆನ್ನಾಗಿ ಮಸಾಲದಲ್ಲಿರ್ತಕ್ಕಂಥ ಎಲ್ಲ ಹೋಗಬೇಕು ಆ ರೀತಿಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಫ್ರೈ ಮಾಡಬೇಕಾದ್ರೆ ನೀವು ಸಾಧ್ಯವಾದಷ್ಟು ಸ್ಟವನ್ನ ಲೋ ಫ್ಲೇಮ್ನಲ್ಲಿಟ್ಕೊಂಡೆ ಇಟ್ಕೊಂಡೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿರ್ತಕ್ಕಂಥ ರವನ ಸೇರಿಸ್ಕೊಳ್ತಾ ನಾನು ಸಪ್ರೇಟಾಗಿ ಆಗಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ರವೆನ ಚೆನ್ನಾಗಿ ಹುರ್ಕೊಂಡಿದ್ದೆ ಈ ರೀತಿ ಉಪ್ಪಿಟ್ಟು ಮಸಾಲ ಜೊತೆ ಸೇರಿಸಿ ಆದ್ಮೇಲೂ ಕೂಡ ಮತ್ತೆ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಉರಿಬೇಕಾಗತ್ತೆ ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ತುಪ್ಪ ಇದ್ದು ಆ ತುಪ್ಪನ ಈ ರೀತಿ ಸೇರಿಸ್ಕೊಂಡ್ರೆ ಅದೆಲ್ಲ ರವೆಗೆ ನೀಟಾಗಿ ಅಂಟ್ಕೊಳುತ್ತೆ ಆ ರವೆನೂ ಅಷ್ಟೇ ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳುತ್ತೆ ತುಂಬ ಸಖತ್ತಾಗಿ ಉಪ್ಪಿಟ್ಟು ಕೂಡ ಒದಗಿ ಬರುತ್ತೆ ಈಗ ಇದಕ್ಕೆ ಏಳು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದೇ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ರವೆನ ತೊಗೊಂಡಿದ್ದೆ ಮೀಡಿಯಂ ರವೆನ ತೊಗೊಂಡಿದ್ದೆ ಉಪ್ಪಿಟ್ಟು ರವೆ ಈಗ ಅದೇ ಕಪ್ ಕಪ್ಪಲ್ಲಿ ಏಳು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಕಪ್ಪು ರವೆಗೆ ಮೂರುವರೆ ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ನೋಡ್ಬೋದು ಒಂದೇ ಒಂದು ಗಂಟು ಕೂಡ ಆಗಲ್ಲ ಯಾಕೆಂದರೆ ನಾವು ರವೆನ ಎಷ್ಟು ಚೆನ್ನಾಗಿ ಉರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಒದಗಿ ಬರುತ್ತೆ ಈಗಿದ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ನಾನು ಉಪ್ಪಿಟ್ಟಿನ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಹರಳಲಿಕ್ಕೆ ಇದ್ದೀನಿ ನೋಡ್ಬೋದು ಎಷ್ಟು ಸಖತ್ತಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಅಂತ ನಾವಿಲ್ಲಿ ಮಾಡ್ತಕ್ಕಂಥ ಒಂದು ತಪ್ಪು ಏನಂತಂದರೆ ಈ ರೀತಿ ನೀರನ್ನು ಸೇರಿಸ್ಬೇಕಾದ್ರೆ ಕೆಲವರು ಬಿಸಿ ನೀರನ್ನು ಸೇರಿಸ್ಬಿಡ್ತಾರೆ ಹಾಗಾಗಿ ನೀವು ತಣ್ಣೀರನ್ನೇ ಸೇರಿಸ್ಕೋಬೇಕು ಬಿಸಿ ನೀರನ್ನ ಸೇರಿಸಿದ್ರೆ ರವೆ ಇಮಿಡಿಯೇಟು ಹರಳುಬಿಡುತ್ತೆ ಅರಳಿ ಅದು ಗಟ್ಟಿಯಾಗ್ಬಿಡುತ್ತೆ ನೀವು ತಣ್ಣೀರನ್ನ ಸೇರಿಸೋದ್ರಿಂದ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ರವೆ ಅರಳಿಕೆ ಟೈಮ್ ಸಿಗುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ